ಚಿತ್ರದುರ್ಗದಲ್ಲಿ ಐದು ಅಸ್ಥಿ ಪಂಜರಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಹತ್ಯೆಯೋ ಆತ್ಮಹತ್ಯೆಯೋ ಸಾವಿಗೆ ಕಾರಣ ಏನು ಅನ್ನೋದು ನಾಳೆ ಖಚಿತ ಮಾಹಿತಿ ಸಿಗುವಂತಹ ಸಾಧ್ಯತೆ ಇದೆ. ನಾಳೆ ಪೊಲೀಸರ ಕೈ ಸೇರಲಿದೆ ಮರಣೋತ್ತರ ಪರೀಕ್ಷಾ ವರದಿ. ಇದು ಸಹಜ ಸಾವೋ ಅಥವಾ ಹತ್ಯೆಯೋ ಅಥವಾ ಆತ್ಮಹತ್ಯೆಯೋ, ಈ ಸಾವಿಗೆ ಕಾರಣ ಏನು ಅನ್ನೋದು ಕೂಡ ಇನ್ನೂ ತಿಳಿದು ಬಂದಿಲ್ಲ. ಆದರೆ ಈಗ ನಾಳೆ ಮರಣೋತ್ತರ ಪರೀಕ್ಷಾ ವರದಿ ಪೊಲೀಸರ ಕೈ ಸೇರಲಿದೆ. ತದನಂತರ ಖಚಿತ ಮಾಹಿತಿ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಜಗನ್ನಾಥ ರೆಡ್ಡಿ ಹುಟ್ಟೂರಿನಲ್ಲಿ ಮೃತರ ವೈಕುಂಠ ಸಮಾರಾಧನೆಯನ್ನ ಹಮ್ಮಿಕೊಳ್ಳಲಾಗಿದೆ. ದೊಡ್ಡ ಸಿದ್ದವನಹಳ್ಳಿಯ ಸಂಬಂಧಿಕರ ಮನೆಯಲ್ಲಿ ಪೂಜೆ ಕಾರ್ಯವನ್ನು ನೆರವೇರಿಸಲಾಗುತ್ತೆ. ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಸಂಬಂಧಿಕರಿಂದ ಪೂಜೆ ನೆರವೇರಿಸಲಾಗುತ್ತೆ. ಚಿತ್ರದುರ್ಗ ಮನೆಯಲ್ಲಿ ಐವರು ನಿಗೂಢವಾಗಿ ಸಾವನ್ನಪ್ಪಿದ್ರು. ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. 2019 ಸಾವನ್ನಪ್ಪಿದ್ದು ಇತ್ತೀಚೆಗಷ್ಟೇ ಈ ಅಸ್ಥಿ ಪಂಜರಗಳು ಪತ್ತೆಯಾಗಿವೆ. ನಾಳೆ ಮರಣೋತ್ತರ ಪರೀಕ್ಷೆ ವರದಿ ನೀಡಲಿದ್ದಾರೆ ವೈದ್ಯರು. ಚಿತ್ರದುರ್ಗದಲ್ಲಿ ಐದು ಅಸ್ಥಿ ಪಂಜರಗಳ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಒಂದು ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಾಳೆ ಪೊಲೀಸರ ಕೈ ಸೇರುತ್ತೆ ಮರಣೋತ್ತರ ಪರೀಕ್ಷಾ ವರದಿ. ಸೊ ಆಗ ಗೊತ್ತಾಗುತ್ತೆ ಇದು ಆತ್ಮಹತ್ಯೆಯೋ ಅಥವಾ ಸಹಜ ಸಾವೋ ಅಥವಾ ಹತ್ಯೆಯೋ ಅನ್ನುವಂಥದ್ದಕ್ಕೆ ಒಂದು ಕ್ಲಾರಿಟಿ ಸಿಗುವಂತಹ ಸಾಧ್ಯತೆಗಳಿದೆ. ಆದರೆ ಈಗ ನಾಳೆ ದೊಡ್ಡ ಸಿದ್ದವನಹಳ್ಳಿಯ ಸಂಬಂಧಿಕರ ಮನೆಯಲ್ಲಿ ಪೂಜೆ ಕಾರ್ಯವನ್ನು ಕೈಗೊಳ್ಳಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಿಪೋರ್ಟರ್ ವಿನಾಯಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಚಿತ್ರದುರ್ಗದಲ್ಲಿ ಐದು ಅಸ್ಥಿ ಪಂಜರಗಳು ಸಿಕ್ಕಿತ್ತು, ಬಟ್ ಕಾರಣ ಏನು ಅನ್ನೋದು ಕೂಡ ಇನ್ನೂ ತಿಳಿದು ಬಂದಿಲ್ಲ. ನಾಳೆ ಮರಣೋತ್ತರ ಪರೀಕ್ಷಾ ರಿಪೋರ್ಟ್ ಎಷ್ಟೊತ್ತಿಗೆ ಪೊಲೀಸರ ಕೈ ಸೇರುತ್ತೆ, ಆಗ್ಲಾದ್ರೂ ಖಚಿತ ಮಾಹಿತಿ ಸಿಗತ್ತಾ ಇವರ ಹತ್ಯೆಗೆ ಕಾರಣಗಳು? ಚೈತ್ರ, ಏನು ಚಿತ್ರದುರ್ಗದ ಒಂದೇ ಮನೆಯಲ್ಲೇ ಐದು ಅಸ್ಥಿ ಪಂಜರಗಳು ಸಿಕ್ಕು ಪತ್ತೆ ಆಗಿ ಅದೇನು ನಿಗೂಢ ಪ್ರಕರಣ ಅನ್ನುವಂತ ಬೆಳಕಿಗೆ ಬಂದಂತ ದಿನಕ್ಕೆ ಇವತ್ತು 9 ಆಗಿರುವಂತದ್ದು. ಇದು ಈ ಸಂದರ್ಭದಲ್ಲಿ ಚಿತ್ರದುರ್ಗದ DS ಹಳ್ಳಿ ಅಂತ ಗ್ರಾಮ ಇದೆ, ಆ ಗ್ರಾಮದ ಅಂದ್ರೆ ಜಗನ್ನಾಥ ರೆಡ್ಡಿ ಅವರ ಸ್ವಂತ ಊರು. ಅಲ್ಲಿ ಆ ಪೋಷಕರು ಸಂಬಂಧಿಕರು ಅವ್ರಿಗೆ ಒಂದು ಶ್ರದ್ಧಾಂಜಲಿಯನ್ನ ಮಾಡಿರುವಂತದ್ದು, ವೈಕುಂಠ ಸಮಾರಾಧನೆಯನ್ನ ಮಾಡಿರುವಂತದ್ದು. ಅವ್ರಿಗೆ ಒಂದು ಇವತ್ತು 9 ಆದ್ರೂ ಕೂಡ ಆ ಘಟನೆಗೆ ಕಾರಣ ಏನು ಅನ್ನುವಂತ ಯಾವುದೇ ನಿಖರ ಸತ್ಯ ಗೊತ್ತಾಗಿಲ್ಲ. ಹಾಗಾಗಿ ಅದ್ರ ಡೌಟ್ ಅಲ್ಲಿನೇ ಅವರು ಒಂದು ಶ್ರದ್ಧಾಂಜಲಿಯನ್ನ ಮಾಡಿರುವಂತದ್ದು. ಜೊತೆಗೆ ನಾಳೆ ಅಥವಾ ನಾಳೆ ಇಂದು ಸಂಜೆ ಒಂದು ಆ ಮರಣೋತ್ತರ ಪರೀಕ್ಷೆ ಬರುವಂತ ಸಾಧ್ಯತೆ ಇದ್ದು, ಆ ಮರಣೋತ್ತರ ಪರೀಕ್ಷೆಯಲ್ಲಿ ಆ ಐದು ಜನರ ಸಾವಿಗೆ ಏನು ಕಾರಣ ಇರಬಹುದು ಅನ್ನುವಂತ ಸತ್ಯ ಹೊರಬರುವಂತ ಸಾಧ್ಯತೆ ಇದೆ ಚೈತ್ರ. ಓಕೆ, ಧನ್ಯವಾದಗಳು ವಿನಾಯಕ್ ತಮ್ಮ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ News18 Kannada ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.